ಕಳೆದ ಎರಡು ವರ್ಷದಿಂದ ರಾಯಚೂರಿಗೆ ಏಮ್ಸ್ ಮಂಜೂರಾತಿ ಮಾಡುವಂತೆ ಒತ್ತಾಯಿಸಿ ನಡೆಯುತ್ತಿರುವ ಹೋರಾಟದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಕರವೇ ರಾಜ್ಯ ಅಧ್ಯಕ್ಷ ಎಚ್ ಶಿವರಾಮೇಗೌಡ ಅವರು ಕರೆ ನೀಡಿದರು. ಅವರು ಸಿಂಧೂರಿನಲ್ಲಿ ಕರವೇ ಕಚೇರಿಗೆ ಭೇಟಿ ಕೊಟ್ಟು ನಂತರ ಮಾತನಾಡಿದರು. ಜಿಲ್ಲೆಯ ಪ್ರತಿಯೊಬ್ಬ ಜನರಿಗೆ ಏಮ್ಸ್ನ ಮಹತ್ವ ತಿಳಿಸಿ ಹೋರಾಟದ ಕಿಚ್ಚನ್ನು ಹೆಚ್ಚಿಸಬೇಕು, ಜೊತೆಗೆ ಕನ್ನಡ ನಾಡು ನುಡಿ ಜಲ ಸೇರಿದಂತೆ ಜನಸಾಮಾನ್ಯರ ಸಂಕಷ್ಟಗಳಿಗೆ ಪರಿಹರಿಸುವ ನಿಟ್ಟಿನಲ್ಲಿ ಕರವೇ ಪದಾಧಿಕಾರಿಗಳು ಕಾರ್ಯನಿರ್ವಹಿಸಬೇಕು. ಏಮ್ಸ್ ಮಂಜೂರಾತಿಗೆ ಒತ್ತಾಯಿಸಿ ನಡೆಯುತ್ತಿರುವ ಹೋರಾಟಕ್ಕೆ ಎರಡು ವರ್ಷಗಳಾದರೂ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ನೀಡುತ್ತಿಲ್ಲ. ಜಿಲ್ಲೆಯ ಬಹುತೇಕ ಜನರಿಗೆ ಏಮ್ಸ್ ಆಸ್ಪತ್ರೆಯ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲ, ಇದರಿಂದಾಗಿ ಹೋರಾಟಕ್ಕೆ ಹಿನ್ನಡೆಯಾಗುತ್ತಿದೆ ಎಂದು ಅವರು ಹೇಳಿದರು. ನಮ್ಮಲ್ಲಿರುವ ಕರ್ನಾಟಕದ ಅಸ್ಮಿತೆಗೆ ಧಕ್ಕೆ ಆದಾಗ ನಾವೆಲ್ಲ ಸೇರಿ ಒಗ್ಗೂಡಿ ಕರ್ನಾಟಕ ಅನ್ಯಾಯವನ್ನು ನಾವು ನ್ಯಾಯವನ್ನು ಕೊಡೋದಕ್ಕೆ ದಿಟ್ಟು ತಂದು ಹೋರಾಟ ಮಾಡುವಂಥ ದೊಡ್ಡ ಸಂಘಟನೆಯಾಗಿ ಬೆಳೆಸಬೇಕು ಅಂತಕ್ಕಂಥದ್ದು ಎರಡನೇ. ಇದು ಅಸಹಾಯಕರಿಗೆ ನೊಂದವರಿಗೆ ಒಂದು ಧ್ವನಿಯಾಗಿ ಯಾವುದೂ ಇರೋದಿಲ್ಲ. ಸಂಘಟನೆಯ ಕಾರ್ಯಕರ್ತನಾಗಿ, ಸಂಘಟನೆಯ ಪದಾಧಿಕಾರಿಯಾಗಿ, ಸಂಘಟನೆಯ ನಾಯಕರಾಗಿ ನಮ್ಮ ರಾಜ್ಯದ ಅನ್ಯಾಯವನ್ನು ಸರಿ ಮಾಡಿ ಅಂತ ಕೇಳಬಹುದು. ಇಂಥ ವಿಷಯದಲ್ಲಿ ಸಂಘಟನೆ ದೊಡ್ಡ ಅಸ್ತ್ರವಾಗಿರುತ್ತೆ. ಆ ನಿಟ್ಟಿನಲ್ಲಿ ಸಂಘಟನೆ ನೀವು ಬಲಿಷ್ಠವಾಗಿ. ಈ ಸಂದರ್ಭದಲ್ಲಿ ನಗರ ಘಟಕದ ಅಧ್ಯಕ್ಷ ದಾವಲ್ ಸಾಬ್ ದೊಡ್ಮನಿ, ಉಪಾಧ್ಯಕ್ಷ ಹನ್ಮೇಶ್ ತಿಪ್ಪನಟ್ಟಿ, ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಕುನ್ನಟಗಿ, ಹನ್ಮೇಶ್, ರವಿಕುಮಾರ್, ದೇವರಾಜ್ ನಾಯಕ್ ಬಾದರ್ಲಿ ಸೇರಿದಂತೆ ಅನೇಕರು ಇದ್ದರು.